ಅರಣ್ಯ ಹುತಾತ್ಮರ ಕುಟುಂಬಕ್ಕೆ ಸ್ಥಿರತೆ ಮತ್ತು ಭದ್ರತೆ ನೀಡುವ ದೃಷ್ಟಿಯಿಂದ ಪರಿಹಾರ ಮೊತ್ತವನ್ನು 30 ಲಕ್ಷ ರೂಪಾಯಿಗಳಿಂದ 50 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗುತ್ತದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ದಾರೆ. ಇಂದು ಅರಣ್ಯ ಇಲಾಖೆ ಆಯೋಜಿಸಿದ್ದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಬೆಂಗಳೂರಿನ ಅರಣ್ಯ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹುತಾತ್ಮ ಅರಣ್ಯ ಸಿಬ್ಬಂದಿಗೆ ಗೌರವ ಸಲ್ಲಿಸಿದರು. ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ತಾರಾ ಅನುರಾಧ, ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಜಾವೇದ್ ಅಖ್ತರ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರಾಜ್ ಕಿಶೋರ್ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ರಾಜ್ಯದಲ್ಲಿ ಶೇಕಡಾ 21ರಷ್ಟಿರುವ ಅರಣ್ಯ ಪ್ರದೇಶವನ್ನು ಶೇಕಡಾ 30ರಷ್ಟು ಹೆಚ್ಚಳ ಮಾಡುವುದು ಸರ್ಕಾರದ ಗುರಿಯಾಗಿದೆ. ರಾಜ್ಯದಲ್ಲಿ 4 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಬಂಜರು ಭೂಮಿ ಇದ್ದು ಇದನ್ನು ಅರಣ್ಯೀಕರಣ ಮಾಡುವ ಮೂಲಕ ಹೆಚ್ಚಳ ಮಾಡಬಹುದು. ಗುಡ್ಡಗಾಡು ಪ್ರದೇಶದಲ್ಲೂ ಗಿಡಗಳನ್ನು ಬೆಳೆಸುವ ಮೂಲಕ ಅರಣ್ಯ ಪ್ರಮಾಣವನ್ನು ಹೆಚ್ಚಿಸಬಹುದು ಎಂದು ಹೇಳಿದರು. ಭಾರತದಲ್ಲೇ ಪರಿಸರ ಬಜೆಟ್ ರೂಪಿಸಿದ ಪ್ರಥಮ ರಾಜ್ಯ ಕರ್ನಾಟಕ. ಪರಿಸರ ಅಭಿವೃದ್ಧಿಗಾಗಿ ಸರ್ಕಾರ 100 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಈ ಸಂಬಂಧ ಕ್ರಿಯಾ ಯೋಜನೆಗೂ ಸರ್ಕಾರದ ಅನುಮೋದನೆ ನೀಡಿದೆ. ಅರಣ್ಯ ಸೂಕ್ಷ್ಮ ಪ್ರದೇಶಗಳನ್ನು ಉಳಿಸಿಕೊಳ್ಳಲು ವಿಶೇಷ ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆ ರೂಪಿಸಿದೆ. ಇದರಿಂದಾಗಿ ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲೂ ಅರಣ್ಯ ಪ್ರದೇಶ ಹೆಚ್ಚಳ ಸಾಧ್ಯವಾಗುತ್ತದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ನಿಧನರಾದ ಸಚಿವ ಉಮೇಶ್ ಕತ್ತಿ ಅವರ ಕೊಡುಗೆಯನ್ನು ಸ್ಮರಿಸಿಕೊಳ್ಳಲಾಯಿತು. ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಕಡಿಮೆ ಮಾಡಲು ಉಮೇಶ್ ಕತ್ತಿಯವರು ಬಹಳ ಆಸಕ್ತಿ ವಹಿಸಿದ್ದರು. ರಾಜ್ಯದ ಎಲ್ಲ ಅರಣ್ಯ ಪ್ರದೇಶಗಳಿಗೆ ಭೇಟಿ ನೀಡಿದ್ದರು. ಆನೆಗಳ ಕಾಟ ಕಡಿಮೆ ಮಾಡಲು ಹೊಸ ವಿಧಾನಗಳ ಬಗ್ಗೆ ಅವರು ಚರ್ಚೆ ನಡೆಸಿದರು. ಬಂಡೀಪುರದಲ್ಲಿ ಇದೀಗ ಅವರ ಚಿಂತನೆಗಳು ಕಾರ್ಯರೂಪಕ್ಕೆ ಬರುತ್ತಿವೆ ಎಂದು ಮುಖ್ಯಮಂತ್ರಿ ಹೇಳಿದರು. ಆ ಸಂದರ್ಭದಲ್ಲಿ ಅವರು ದಿಟ್ಟತನವನ್ನು ತೋರಿಸಿದ್ದಾರೆ, ಶೌರ್ಯದಿಂದ ಮೆರೆದಿದ್ದಾರೆ, ಕೆಲವು ಸಂದರ್ಭಗಳಲ್ಲಿ ಪ್ರಾಣವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಬಹಳ ದೊಡ್ಡ ತ್ಯಾಗ. ಇದನ್ನು ನಾವು ನೆನೆದೇ ಹೋದರೆ ಅರಣ್ಯ ರೋಧನೆ ಆಗುತ್ತೆ. ಅವರ ತ್ಯಾಗವನ್ನು ಯಾಕೆ ನೆನಿಬೇಕು ಅಂತಂದರೆ ಅರಣ್ಯ ನಿಸರ್ಗ ಎಕಾಲಜಿ ಇವುಗಳ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಾಗರಿಕರ ಕರ್ತವ್ಯ. ಯಾವಾಗ ಮನುಷ್ಯ ಕಾಡಲ್ಲಿ ಜಾಸ್ತಿ ಇರೋಕ್ಕೆ ಪ್ರಯತ್ನ ಮಾಡ್ತಾನೆ ಆವಾಗ ಅಲ್ಲಿರುವಂಥ ಪ್ರಾಣಿಗಳು ಕೂಡ ಹೊರಗಡೆ ಬರೋ ಪ್ರಯತ್ನಗಳನ್ನು ಮಾಡ್ತೀವಿ. ನಾವು ಮನುಷ್ಯ ಮತ್ತು ಪ್ರಾಣಿಯ ಸಂಘರ್ಷವನ್ನು ಕಡಿಮೆ ಮಾಡಬೇಕಾಗಿದೆ. ಇವತ್ತು ಆನೆಗಳ ಕಾಟ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಅದನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಊರಲ್ಲಿ ಬರಬಾರ್ದು, ಗದ್ದೆಯಲ್ಲಿ ಬರಬಾರ್ದು, ಮನುಷ್ಯರ ಪ್ರಾಣ ಹಾನಿ ಆಗಬಾರ್ದು. ಇವತ್ತು ದಕ್ಷಿಣದಿಂದ ಹಿಡಿದು ಉತ್ತರವರೆಗೂ ಆನೆಗಳ ನಾಡಿನಲ್ಲಿ ಬರುವಂಥದ್ದು ನಾವು ನೋಡಿದ್ದೆ. ಇದನ್ನು ಆದಷ್ಟು ನಿಲ್ಲಿಸಬೇಕು. ಮನುಷ್ಯರ ಪ್ರಾಣಿ ಹಾನಿಯೂ ಕೂಡ ಆಗಬಾರ್ದು. ಹೀಗಾಗಿ ಹೊಸ ವಿಧಾನವನ್ನು ಬಳಕೆ ಮಾಡಲು 100 ಕೋಟಿ ರೂಪಾಯನ್ನು ನಾನು ಇದಕ್ಕಾಗಿ ಕೊಟ್ಟಿದ್ದೆ. 20 ಲಕ್ಷ ಕೊಡ್ತಿದ್ರು ಮೊದಲು 2 ವರ್ಷದಿಂದ. ಸನ್ಮಾನ್ಯ ಯಡಿಯೂರಪ್ಪನವರು ಬಂದಮೇಲೆ 30 ಲಕ್ಷ ಆಗಿದೆ. ಇವತ್ತಿನ ಜೀವಮಾನದ ಎಲ್ಲ ಖರ್ಚು ವೆಚ್ಚಗಳನ್ನು ಗಮನಿಸಿ ಅವ್ರ ಕುಟುಂಬಕ್ಕೆ ಒಂದು ಸ್ಥಿರತೆ ಸ್ಟೆಬಿಲಿಟಿ ಕೊಡಬೇಕನ್ನುವಂಥ ದೃಷ್ಟಿಯಿಂದ ಆ 30 ಲಕ್ಷ ರೂಪಾಯಿ ಇದ್ದಿದ್ದನ್ನು 50 ಲಕ್ಷ ರೂಪಾಯಿಗೆ ನಾನು ಏರಿಸಬೇಕನ್ನುವಂಥ ತೀರ್ಮಾನ ಮಾಡಿದ್ದೇನೆ. ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ.